ಒಂದು ಬೆಂದ್ರೆ ಅದರ ರುಚಿ ಘಮ ಎಲ್ಲ ಹೊರಟೋಗುತ್ತೆ. ಏನು ಇಷ್ಟೊಂದು ಖುಷಿಯಾಗಿದ್ದೀರಾ? ತಂದೆ ಮಗ ಇಬ್ರು ರಾಜಿ ಆದ್ರ? ಅವನ ವಿಷಯ ಎತ್ಬೇಡ, ಮೂರು ಕಾಸಿನ ಪ್ರಯೋಜನ ಇಲ್ಲ. ಅವನು ಎರಡು ದಿನ ಆಯ್ತು ಅವನ ಮನೆ ಕಡೆ ತಲೆ ಹಾಕಿ. ನಾನು ಸಂತೋಷವಾಗಿರೋದು ಆ ಇಬ್ರು ಹುಡುಗರ ಬಗ್ಗೆ. ಆ ಆರ್ಟಿಸ್ಟು ಮತ್ತು ಅವನ ಫ್ರೆಂಡು ಅವರ? ಹ್ಞೂ, ಒಬ್ಬ ಗೌತಮ್ ಮತ್ತು ಇನ್ನೊಬ್ಬ ಸಿದ್ಧಾರ್ಥ. ಏನು ಸಮಾಚಾರ, ಇಷ್ಟೊಂದು ಹೊಗಳ್ತಾ ಇದ್ದೀರಲ್ಲ ಆ ಹುಡುಗರನ್ನ. ಅಂದರೆ ಏನು ಹೇಳ್ತಿರೋದು ನೀನು? ಏನಿಲ್ಲ, ಏನೇನು ಯೋಚನೆಗಳು ನಿಮ್ಮ ತಲೆನಲ್ಲಿ ಬರ್ತಾ ಇರಬಹುದು ಅಂತ ಊಹಿಸ್ತಾ ಇದ್ದೀನಿ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಮಗಳಿಗೆ ನೋಡ್ಬೋದು ಅಂತ ಅನ್ನಿಸ್ತಾ ಇದೆ ಅಲ್ವಾ? ಅದು ನಿಜ, ಆ ಯೋಚನೆ ನನ್ನ ತಲೆಗೂ ಬಂದಿದೆ. ಯಾರು ಈ ಇಬ್ಬರಲ್ಲಿ, ಗೌತಮನೋ ಸಿದ್ಧಾರ್ಥನೋ? ಸಿದ್ಧಾರ್ಥ. ಗೌತಮ್ ಅವಳಿಗೆ ಸರಿ ಹೋಗ್ತಾನೋ ಇಲ್ವೋ, ಅವನು ಸ್ವಭಾವದಲ್ಲಿ ಸ್ವಲ್ಪ ಸೀರಿಯಸ್. ಸಿದ್ಧಾರ್ಥ್ ಅವನ ಹಿಂದೆ ಮುಂದೆ ಏನು ಗೊತ್ತಿಲ್ವಲ್ಲ? ಆದರೆ ನಾನು ಅವನ್ನ ನೋಡಿದ್ದೀನಲ್ಲ, ನನಗೆ ಇಷ್ಟ ಆದ. ಸಾಮಾನ್ಯವಾಗಿ ನನ್ನ ಜಜ್ಮೆಂಟ್ ಯಾವಾಗಲೂ ಕರೆಕ್ಟಾಗೇ ಇರುತ್ತೆ, ಅದು ನಿನಗೂ ಗೊತ್ತಿರೋ ವಿಷಯ. ಹೀಗೂ ಯೋಚನೆ ಮಾಡೋಣ. ಅಲ್ಲ, ಮಾತು ಕೇಳ್ತೀನಿ, ಅವನು ನಿಜವಾಗ್ಲೂ ಧೂರ್ತ ಆಗಿ ಒಳ್ಳೆ ಒಂಥರ ನಟಿಸ್ತಾ ಇದ್ರೆ? ಅಲ್ಲ, ಅವನ್ ಯಾಕೆ ನಟನೆ ಮಾಡಬೇಕು? ಏನಾದರೂ ಒಂದು ಉದ್ದೇಶ ಇರ್ಬೇಕು ತಾನೆ? ಇಲ್ದೇನೂ ಇರ್ಬೋದು, ಆದರೆ ಇದ್ದಕ್ಕಿದ್ದಾಗೆ ಆ ಹುಡುಗ ಎಲ್ಲಿಂದ ಪ್ರತ್ಯಕ್ಷ ಆದ ಅಂತ. ನೀನು ಹೇಳ್ತಾ ಇರೋದು ಯೋಚಿಸ್ಬೇಕಾದ ವಿಷಯನೇ ಕನಕ. ಅಲ್ಲ, ಸುಮ್ಮನೆ ಹೇಳಿದೆ. ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಮುಂಚೆ ಎಲ್ಲ ಆ್ಯಂಗಲ್ನಿಂದನೂ ಯೋಚನೆ ಮಾಡಬೇಕಲ್ವಾ? ಇಲ್ಲ ಕನಕ, ಆ ಹುಡುಗ ತುಂಬ ಸಭ್ಯ ಅಂತಲೇ ನನಗೆ ಅನಿಸುತ್ತೆ. ನಂಗೆ ಯಾಕೋ ಅವರಿಬ್ಬರಲ್ಲಿ ಗೌತಮೇ ತುಂಬ ಇಷ್ಟ ಆಗ್ತಿದೆ. ಹ್ಞೂ, ಅರ್ಥ ಆಗತ್ತೆ. ನೀನು ಆರ್ಟಿಸ್ಟು, ಅವನು ಆರ್ಟಿಸ್ಟು. ಗೌತಮು ಸರಳ ಸ್ವಭಾವದ ಸಾಧು ಹುಡುಗನ ಥರ ಇದ್ದಾನೆ, ಅದೇ ಆ ಸಿದ್ಧಾರ್ಥ ಆಡಂಬರದ ಹುಡುಗ ಥರ ಅನ್ನಿಸ್ತಾ ಇದೆ ನನಗೆ ಯಾಕೋ. ಚಾಚ, ಅವನು ಬಹಳ ಬುದ್ಧಿವಂತ ಹುಡುಗ. ಅದು ಇರ್ಬೋದು, ನಮ್ಮ ರಘು ಅವನ ಥರನೇ ಬುದ್ಧಿವಂತರಾಗಿದ್ದಿದ್ರೆ ಎಷ್ಟು ಸಂತೋಷ ಆಗಿರ್ತಿತ್ತು ನನಗೆ. ಈಗ ಯಾಕ್ಬೇಕು ಹೇಳಿ ರಘು ಸುದ್ದಿ, ಬಿಡಿ ಆ ಮಾತು. ಕರೆಕ್ಟ್, ಈಗ ನನ್ನ ಯೋಚನೆ ಎಲ್ಲ ಆ ಪ್ರಾಜೆಕ್ಟ್ ಬಗ್ಗೆ. ನಿನಗೆ ಬಹಳ ಇಷ್ಟವಾದ ಪ್ರಾಜೆಕ್ಟ್, ಈಗ ನೀನು ಇಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆ ಡಿಸೈನ್ಸು, ಆ ಪ್ರಾಜೆಕ್ಟು ಎಲ್ಲ ನೀನು ನೋಡಿದರೆ ನಿನಗೆ ಎಷ್ಟು ಆನಂದ ಆಗ್ತಿತ್ತು. ಆ ಸಮಾರಂಭದ ಇನಾಗ್ರೇಷನ್ನಲ್ಲಿ ನೀನು ಹಾಡ್ಬೋದಾಗಿತ್ತು. ಒಂದು ವಾರ ನಡೆಸ್ಬೇಕು ಅಂತಿದ್ದೀನಿ ಆ ಸಮಾರಂಭ. ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ನಿಮಗೆ. ನಾನು ನಿನ್ನ ಫ್ಯಾನು, ಒಬ್ಬ ನಿಷ್ಠಾವಂತ ಅಭಿಮಾನಿ. ಐ ಮಿಸ್ ಯು, ಐ ಮಿಸ್ ಯು ವೆರಿ ಮಚ್ ಕನಕ. ನನಗೆ ಹೀಗೆ ಒಂಟಿಯಾಗಿಬಿಟ್ಟು ನೀನು ಯಾಕೆ ಹೊರಟೋದೆ? ಹಾಂ ಸೀಮಾ. ಇಲ್ಲ, ಈ ನಡುವೆ ಸ್ವಲ್ಪ ಬ್ಯುಸಿ ಇದ್ದೀನಿ, ಒಂದು ಹೊಸ ಪ್ರಾಜೆಕ್ಟ್ ತೊಗೊಂಡಿದ್ದೀನಿ, ಸ್ವಲ್ಪ ಅದೇ ಕೆಲಸ. ಶೋರ್, ಸಂಡೇ ಸಿಗೋಣ, ಸಂಡೇ ಡಿನ್ನರ್. ಓಕೆ, ಬಾಯ್. ಸಿದ್ಧಾರ್ಥ್, ನಿನಗೊಂದು ಪ್ರಶ್ನೆ ಕೇಳ್ಬೋದಾ? ಕೇಳೋ. ಅಲ್ಲ, ನೀನು ಈ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದೀಯಲ್ಲ, ನಿಜವಾಗ್ಲೂ ನಿನಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆಯಾ?
ಹೌದು ಇದೆ. ಯಾಕೆ ಹಾಗೆ ಕೇಳ್ತಿದ್ಯಾ? ಏನೂ ಇಲ್ಲ, ಆರ್ ಕೆ ಅವರು ನಿನ್ನನ್ನು ತುಂಬ ನಂಬಿದ್ದಾರೆ, ನಿನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅದಕ್ಕೋಸ್ಕರ ಈ ಪ್ರಶ್ನೆ. ನೋಡೋ, ನಾನು ಮೊದಲು ಈ ಪ್ರಾಜೆಕ್ಟ್ನಲ್ಲಿ ಅಸಿಸ್ಟ್ ಮಾಡ್ತೀನಿ ಅಂತ ಒಪ್ಕೊಂಡಾಗ ನನಗೆ ಖಂಡಿತವಾಗ್ಲೂ ಆಸಕ್ತಿ ಇರಲಿಲ್ಲ. ನಾನು ಬಂದ ಕಾರಣನೇ ಬೇರೆ ಆಗಿತ್ತು. ಅದೇ ನಿನ್ನ ಹತ್ರ ಪಂದ್ಯ ಕಟ್ಟಿದ್ನಲ್ಲ ಈ ಹುಡುಗಿನ ಗೆಲ್ತೀನಿ ಅಂತ, ಅದಕ್ಕೆ. ಆದರೆ ಈ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನನಗಿದ್ರ ಮೇಲೆ ನಿಜವಾಗ್ಲೂ ಆಸಕ್ತಿ ಹುಟ್ಟಿದೆ. ನೀನು ಹೇಳ್ತಾ ಇರೋದು ನಿಜ ತಾನೆ, ನಿನಗೆ ನಿಜವಾಗ್ಲೂ ಆ ಕೆಲಸದಲ್ಲಿ ಆಸಕ್ತಿ ಇದೆ ಅನ್ನೋದು. ಇಲ್ದಿದ್ರೆ ಇಲ್ಲಿ ನನ್ನ ಸ್ಥಿತಿ, ನನ್ನ ನಂಬಿಕೆ ಎರಡೂ ಹಾಳಾಗತ್ತೆ ಕಣೋ. ನಿಜವಾಗ್ಲೂ ದೇವ್ರಾಣೆಗೂ ಸತ್ಯ ಹೇಳ್ತಾ ಇದ್ದೀನಿ ಕಣೋ. ಇಲ್ಲದೇ ಇದ್ರೆ ಹೇಳ್ಬಿಡಪ್ಪ, ನೀನೇ ಗೆದ್ದೆ ನಮ್ಮ ಈ ಬೆಟ್ಟು ಅಂತ ನಾನು ಒಪ್ಕೊಂಡ್ಬಿಡ್ತೀನಿ. ಏ, ಅದಕ್ಕೂ ಇದಕ್ಕೂ ಸಂಬಂಧ ಕಟ್ಬಿಡ ನೀನು. ದ ಬೆಟ್ ಈಸ್ ಆನ್, ಓಕೆ? ನೋಡೋ, ನನಗೂ ಕೆಲವು ನಂಬಿಕೆಯ ಕರ್ತವ್ಯಗಳಿವೆ. ಏನೋ ತಮಾಷೆ ಮಾಡಕ್ಕೆ ಹೋಗಿ ಇದನ್ನೆಲ್ಲ ಕಳ್ಕೊಳ್ಳೋಕ್ಕೆ ನಾನು ತಯಾರಿಲ್ಲ. ಏನೇನೋ ಕಲ್ಪಿಸ್ಕೊಂಡು ಮಾತಾಡ್ಬಿಡ್ವ. ಬೇಡ ಕಣೋ, ಈ ಪಂದ್ಯ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನನಗೆ ಸ್ನೇಹ ಮೇಲೆ, ಅವ್ರ ತಂದೆ ಮೇಲೆ ತುಂಬಾ ಗೌರವ ಇದೆ. ಏನೋ ಪಂದ್ಯದ ಗಲಾಟೆಯಲ್ಲಿ ಅವ್ರಿಗೆ ನೋವಾದರೆ ನಂಗೆ ತುಂಬ ಬೇಜಾರಾಗತ್ತೆ ಕಣೋ. ನಾನು ಗೆದ್ದುಬಿಡ್ತೀನಿ ಅಂತ ನಿನಗೆ ಭಯ, ಅದಕ್ಕೆ ಹೀಗೆ ಇಲ್ಲಿದ್ದೆಲ್ಲ ಮಾತಾಡ್ತಿದ್ಯಾ? ಸಿದ್ಧಾರ್ಥ್, ನಿನ್ಗೆ ಚೆನ್ನಾಗಿ ಗೊತ್ತು ನನ್ನ ಸ್ವಭಾವ, ನಾನು ಹಾಗೆ ಇಲ್ಲದ್ದೆಲ್ಲ ಮಾತಾಡೋನಲ್ಲ. ಈಗ ನೀನು ಮಾತಾಡ್ತಿರೋದು ಬೇಡವಾದ ವಿಚಾರನೇ, ಇಲ್ಲದ್ರೆ ನೀನು ಯಾಕೆ ಹೇಳ್ತೀಯಾ ದ ಬೆಟ್ ಈಸ್ ಆಫ್ ಅಂತ? ಹಲೋ, ಪ್ಲೀಸ್, ನನಗೇನು ಕಾಣ್ತಾ ಇಲ್ಲ ಅನ್ಕೊಂಡಿದೀಯಾ? ನೀನು ತಲೆ ಕೆಳಗಾಗಿ ಕುಣಿತಾ ಇದ್ರು ಆ ಹುಡುಗಿ ನಿನ್ನ ಕಡೆ ತಲೆ ಎತ್ತು ಕೂಡ ನೋಡ್ತಾ ಇಲ್ಲ ಅನ್ನೋದು. ಏನೋ ಮಾತಾಡ್ತಾನೆ. ಮತ್ತ್ಯಾಕಯ್ಯ ನಿನಗೆ ಹೆದರಿಕೆ, ಹೀಗೆ ಮಾತಾಡ್ತಿದ್ಯಾ? ಏನೋ ನಂಗೆ ಸ್ವಲ್ಪ ಯೋಚನೆ ಆಗ್ತಾ ಇದೆ, ಅದನ್ನು ಹೇಳಿದೆ. ಹಾಗಿದ್ರೆ ಸರಿ, ಈಗೀಗ ನನ್ನ ಪ್ರಯತ್ನದಲ್ಲಿ ಸ್ವಲ್ಪ ಯಶಸ್ಸು ಕಾಣಿಸ್ತಾ ಇದೆ. ಹಾಗಿರೋವಾಗ ಓ, ನಿನಗೆ ಯಶಸ್ಸು ಕಾಣಿಸ್ತಾ ಇದೆಯಾ? ಪರವಾಗಿಲ್ಲ ಕಣಯ್ಯ, ದಿವ್ಯ ದೃಷ್ಟಿ ಇದೆ ನಿನಗೆ. ಹೌದಯ್ಯ, ಕಾಣಿಸ್ತಾ ಇದೆ. ಈಗ ನನಗೂ ರಘುಗೂ ಅಸಾಧ್ಯ ಫ್ರೆಂಡ್ಶಿಪ್, ಆ ವಿಷಯ ಗೊತ್ತಾ ನಿನಗೆ? ಲೋ, ಪಾಪದ ಹುಡುಗ ಕಣೋ, ಅವನು ಮಗು ಥರ. ಈಗಾಗಲೇ ತುಂಬಾ ತೊಂದರೆಗಳಿವೆ ಅವನಿಗೆ. ಸದ್ಯ ನಿನ್ನ ದೋಸ್ತಿಯಿಂದ ಅವು ಹೆಚ್ಚಿಗೆ ಆಗದೆ ಇದ್ರೆ ಸಾಕು ಅಷ್ಟೆ. ಅಬ್ಬಾ, ನಿನ್ನ ಮಾತು ಕೇಳ್ತಾ ಇದ್ರೆ ಮನಸ್ಸಿನ ಉತ್ಸಾಹ ಎಲ್ಲ ಜರ್ರ ಅಂತ ಇಳಿದೋಗತ್ತೆ. ನೀನು ಆ ನಾಸ್ಟ್ರಡ್ಯಾಮಸ್ ಇದ್ನಲ್ಲ, ಅವನ ಥರ ಪ್ರಪಂಚದಲ್ಲಿ ನಡೀಬೋದಾದಂಥ ಘೋರ ದುರ್ಘಟನೆಗಳ ಬಗ್ಗೆನೇ ಮಾತಾಡ್ತೀಯ. ಸಾಕು ಸುಮ್ಮನೆ ಇರಯ್ಯ, ನಾನು ನೋಡಿದ್ದೀನಿ ತಂದೆ ಮಗನ ನಡುವೆ ಎಷ್ಟು ಟೆನ್ಷನ್ ಇದೆ ಅಂತ. ನಿನ್ನಿಂದ ಅದಕ್ಕೆ ಕುಮ್ಮಕ್ಕೆ ಸಿಗದೆ ಇದ್ರೆ ಸಾಕು. ಒಟ್ಟಿನಲ್ಲಿ ನಾನು ಹೇಳೋದಿಷ್ಟೇ, ದ ಬೆಟ್ ಈಸ್ ಆನ್. ಅಷ್ಟು ಸುಲಭವಾಗಿ ನಿನಗೆ ಇದರಿಂದ ಮುಕ್ತಿ ಸಿಗುತ್ತೆ ಅಂತ ಅನ್ಕೊಂಬಿಡ. ನೋ ಸಿದ್ಧಾರ್ಥ್, ದಯವಿಟ್ಟು ಯಾರ ಮನಸ್ಸಿಗೂ ನೋ ಆಗದೇ ಇರೋ ರೀತಿ ನಡ್ಕೊ, ಅಷ್ಟೇ ನನಗೆ ಕೇಳ್ಕೊಳ್ಳೋದು. ಓಕೆ. ಇನ್ನು ಎಷ್ಟು ದಿನ ಅಂತ ಹೀಗೆ ಒಬ್ಬಳೇ ಕೊರಕ್ತಾ ಇರ್ತೀಯ? ನೋಡು ಒಂದು ಮಾತು, ಇಲ್ಲ ನಿಮ್ಮ ಅತ್ತೆ ಜೊತೆಯಲ್ಲಿ ರಾಜಿ ಮಾಡಿಕೊಂಡು ಅಲ್ಲೇ ಹೋಗಿರು. ಅದು ಆಗಲ್ಲ ಅಂದರೆ ಅಮ್ಮನ ಹತ್ರ ಬಂದು ತಪ್ಪಾಯ್ತಮ್ಮ ಅಂತ ಹೇಳ್ಬಿಟ್ಟು ಅಲ್ಲೇ ಬಂದಿರು. ಈ ಕೋರ್ಟು ಗೀಟು ಡೈವರ್ಸು ಗೀವರ್ಸು ಇವೆಲ್ಲ ಭಾರಿ ದರಿದ್ರದ ವ್ಯವಹಾರ, ಬೇಡ. ಈ ಜನ್ಮದಲ್ಲಿ ನೀನು ಈ ಮನೆ ಹೊಸಲು ತುಳಿಯೋ ಹಾಗಿಲ್ಲ, ಈ ಮನೆಯಲ್ಲಿ ನಿಂಗೆ ಜಾಗ ಇಲ್ಲ ಅಂತ ಅಮ್ಮ ಪ್ರಮಾಣ ಮಾಡಿ ಹೇಳಿದಾಳೆ. ಏನೋ ಅಂದಿರಬಹುದು ಕೋಪದಲ್ಲಿ,
ಅದೇ ಅವಳ ಮನಸ್ಸಿನಲ್ಲೂ ಇರೋದಿಲ್ಲಮ್ಮ. ಅಂದ್ರೂ ನಾನೇ ಅವಳು ತಪ್ಪಾಯ್ತು ಅಂತ ಹೇಳಿ ಕ್ಷಮಾಪಣೆ ಕೇಳು ಅಂತ ನೀ ಹೇಳ್ತಾ ಇರೋದು? ಹೌದು. ಎಷ್ಟಾದ್ರೂ ನೀನ್ ಚಿಕ್ಕವಳು, ಇನ್ನು ಬದುಕಿ ಬಾಳ್ಬೇಕಾಗಿರೋ ಹುಡುಗಿ ಅಲ್ವಾ? ಇಲ್ಲಪ್ಪ, ನಾ ಕೇಳೋದಿಲ್ಲ ತಪ್ಪಾಯ್ತು ಕ್ಷಮಿಸು ಅಂತ, ಪ್ಲೀಸ್. ಹಾಗಾದ್ರೆ ಇದೇ ನಿನ್ನ ನಿರ್ಧಾರನಾ? ಕೋರ್ಟ್ ಕೇಸು, ಡೈವರ್ಸು? ನನಗೆ ಬೇರೆ ದಾರಿನೇ ಇಲ್ಲ, ಅವನು ಒಂದೇ ಹಠ, ಬೇರೆ ಮನೆ ಮಾಡೋದಿಲ್ಲ ಅಂತ. ಹಠ ಅಂದ್ರೆ? ತಂದೆ ಇಲ್ದಿರೋ ಹುಡುಗನ್ನ ಕಷ್ಟಪಟ್ಟು ಬೆಳೆಸಿರೋ ತಾಯಿನ ಒಂಟಿಯಾಗಿ ಬಿಟ್ಟು ಬಾ ಅಂತಂದ್ರೆ ಹೇಗೆ ಬರ್ತಾನೆ ಹೇಳು? ಇದರಲ್ಲೇನಾದರೂ ನ್ಯಾಯ ಇದೆಯಾ? ನನಗದೆಲ್ಲ ಗೊತ್ತಿಲ್ಲ. ಆ ಮನೆಯಲ್ಲಿ ನನಗೆ ಸರಿಯಾದ ಸ್ಥಾನ ಮಾನ ಇಲ್ಲ. ಇರಬಹುದಮ್ಮ, ಆದರೆ ಈಗ ತಾನೇ ಪ್ರಾರಂಭ ಆಗ್ತಿರೋ ನಿನ್ನ ದಾಂಪತ್ಯ ಜೀವನ ನೀನೇ ಯಾಕಮ್ಮ ಅನ್ಯಾಯವಾಗಿ ಮೊಟ್ಟುಕೊಡಿಸ್ತಾ ಇದೀಯ? ಹ್ಞೂ, ಅದೇ ಆಗೋದು. ನೀನು ಅವನ ಜೊತೆಯಲ್ಲಿ ರಾಜಿ ಮಾಡ್ಕೊಳ್ತೇ ಇದ್ರೆ ಏನು ಬೇಕಾದರೂ ಆಗಲಿ, ಐ ಡೋಂಟ್ ಕೇರ್. ನೀನು ಯಾವಾಗಲೂ ಹೀಗೆ, ನೀನು ಹಿಡಿದು ಹಠವೇ ಹಠ ನೋಡು. ಆದರೂ ಇಷ್ಟೊಂದು ಹಠ ಒಳ್ಳೆಯದಲ್ಲ, ತಿಳ್ಕೊ. ನಿನಗೆ ಅವನ ಮೇಲೆ ಪ್ರೀತಿ ಇದೆ ಅಲ್ವಾ? ನೀನು ಹೇಳಿದ ಹಾಗೇನೆ ಅವನು ಒಳ್ಳೆ ಮನುಷ್ಯ ಕೂಡ, ಹೌದಾ ಅಲ್ವ? ಮತ್ತೆ ಯಾಕಮ್ಮ ನಿನಗೆ ಹಠ? ನಿನ್ನ ಗಂಡನ ವಿಚಾರದಲ್ಲಿ ನಿಮ್ಮತ್ತೆ ತುಂಬ ಪೊಸೆಸಿವಾಗಿ ಆಡ್ತಾರೆ, ತನ್ನ ಮಾತೇ ಅವನು ಕೇಳಬೇಕು ಅಂತ ಅನ್ನೋ ಅಭಿಪ್ರಾಯ ಅವ್ರದ್ದು ಅಂತ ತಾನೆ ನಿನ್ನ ಆಕ್ಷೇಪಣೆ? ಅದು ಸಹಜ ಕಣಮ್ಮ ತಾಯಂದ್ರಿಗೆ. ಅದು ಹೀಗೆ ಗಂಡನ ಕಳ್ಕೊಂಡ ಒಂಟಿ ಹೆಂಗಸು, ಇಬ್ಬರು ಗಂಡು ಮಕ್ಕಳನ್ನು ಬೆಳೆಸಿ ಓದಿಸಿದಂತಹ ತಾಯಂದ್ರಿಗೆ ಈ ಭಾವನೆ ಇನ್ನೂ ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ಇಲ್ಲಪ್ಪ, ನಂಗೆ ತುಂಬ ಅವಮಾನ ಆಗೋ ಹಾಗೆ ನಡ್ಕೋತಾರೆ ನಮ್ಮ ಅತ್ತೆ. ಏನೋ ಬುದ್ಧಿಯಿಂದ ಹೇಗೆ ನಡ್ಕೋತಾರೆ ದೊಡ್ಡವರಾದ್ರೂ ಅಂತ ಮನಸ್ಸಿಗೆ ತಂದ್ಕೋಬಾರ್ದು, ಕ್ಷಮಿಸ್ಬಿಡ್ಬೇಕು. ಎಲ್ರಿಗೂ ಉಪದೇಶ ಮಾಡ್ತಿರಲ್ಲ ಕ್ಷಮಿಸ್ಬಿಡ್ಬೇಕು ಅಂತ, ಆ ಕೆಲಸ ನೀವೇ ಯಾಕೆ ಮಾಡಬಾರ್ದು ನಿಮ್ಮ ಕೈಲಾದ್ರೆ? ನಡಿ, ಸಾಮಾನೆಲ್ಲ ಪ್ಯಾಕ್ ಮಾಡು, ನಿಮ್ಮ ಮತ್ತೆ ಮನೆಗೆ ಬಿಟ್ಟು ಬರ್ತೀನಿ ಬಾ. ಇಲ್ಲಪ್ಪ, ನಾ ಬರೋದಿಲ್ಲ. ಅವನು ಹೇಳಿದಾನೆ ನಿನಗೆ ಧೈರ್ಯ ಇದ್ರೆ ಈ ವ್ಯವಹಾರ ಮುಂದುವರಿಸು ಅಂತ, ನಾ ಹಿಂತೆಗೆಯೋ ಮಾತೇ ಇಲ್ಲ. ಕೋಪದಲ್ಲಿ ಏನೇನೋ ಅಂತಾರೆ ಕಣೆ, ಆದರೆ ಅದರ ಅರ್ಥ ಅದೇ ಆಗಿರಲ್ಲ. ಇಲ್ಲಪ್ಪ, ಅವನಿಗೊಂದು ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು, ಆವಾಗಲೇ ಅವನಿಗೆ ಬುದ್ಧಿ ಬರೋದು. ಇಲ್ಲದೆ ಇದ್ರೆ ನಾನು ಸುಮ್ಮನೆ ಬಾಯಿ ಬಡ್ಕಿ ಧೈರ್ಯ ಇಲ್ಲ ಅನ್ಕೊಂಡ್ಬಿಡ್ತಾನೆ. ಹ್ಞೂ, ನೀನು ಶಾಕ್ ಕೊಡಬೇಕು ಅಂತ ಅವನಿಗೆ ನೋಟಿಸ್ ಸರ್ವ್ ಮಾಡಿದೆ ಅಂತ ಇಟ್ಕೋ, ಅವನು ಅದನ್ನೇ ಸೀರಿಯಸ್ ಆಗಿ ತಗೊಂಡ್ರೆ? ಇದ್ರ ಬಗ್ಗೆ ಯೋಚನೆ ಮಾಡಿದೀಯಾ? ಹೋಗಲಿ, ಮನೆಗೆ ಬಾ, ಅಮ್ಮನ ಜೊತೆಲಿ ರಾಜಿ ಮಾಡಿಕೊಂಡು ನಮ್ಮ ಜೊತೆನೇ ಇರು. ನನ್ನ ಮಾತು ಕೇಳೆ ಹುಡುಗಿ, ನೀನು ಹೀಗೆ ಒಂಟಿ ಬಡಿಕೆಯಾಗಿ ಒದ್ದಾಡೋದನ್ನು ನನ್ನ ಕೈ ನೋಡೋಕ್ಕಾಗಲ್ಲ. ಇಲ್ಲಪ್ಪ, ನಾ ಬರೋದಿಲ್ಲ. ಛೇ, ಹಾಳು ಮೊಂಡುತನ, ಅನ್ಯಾಯವಾಗಿ ನಿನ್ನ ಬಾಳಿಗೆ ನೀನೇ ಬೆಂಕಿ ಹಾಕೋತಾ ಇದೀಯ. ವಿಕ್ರಮ್ ಚಂದ್ರ ಅವರಾ?